ಆತ್ಮಶಿಕ್ಷಕ ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ, ಸೇತು ಬಂಧದ 8ನೇ ತರಗತಿಯ 6ನೇ ದಿನದ ಈ ಒಂದು ಸೆಷನ್ಗೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಕ್ಕಳೇ, ನಿಮಗೆಲ್ಲರಿಗೂ ಖೋಖೋ ಆಟ ಅಂದರೆ ತುಂಬ ಇಷ್ಟ ಅಲ್ವಾ? ಸರಿ, ಇವತ್ತಿನ ದಿನ ನಾವು ಖೋಖೋ ಆಟದಲ್ಲಿ ನೀವೇನು ಆಡ್ತೀರಿ, ಆ ಅಂಕಣದ ಅಳತೆಗಳ ಬಗ್ಗೆ, ಅದ್ರ ಜೊತೆಯಲ್ಲಿ ಕಂಬ ಏನಿರುತ್ತೆ, ಅದು ಹೇಗಿರುತ್ತೆ, ಅದರ ಅಳತೆ ಏನಿರುತ್ತೆ, ಇದೆಲ್ಲವನ್ನು ಈ ಒಂದು ಸೆಷನಲ್ಲಿ ಬಹಳ ಸುಲಭವಾಗಿ ಸರಳವಾಗಿ ತಿಳ್ಕೊಳ್ಳೋಣ. ಮಕ್ಕಳೇ, ಮೊದಲಿಗೆ ನಾವು ನೋಡೋಣ ಖೋಖೋ ಕಂಬಗಳು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಎರಡು ಗಟ್ಟಿಯಾಗಿರುವಂತಹ ಮರದ ಕಂಬಗಳನ್ನು ಅಂಕಣದ ಎರಡೂ ಬದಿಗಳಲ್ಲಿ ಕಂಬದ ರೇಖೆ ಮತ್ತು ಓಣಿ ಸಂಧಿಸುವಂತಹ ಜಾಗದಲ್ಲಿ ಭೂಮಿಗೇನು ಮಾಡಿ ಲಂಬವಾಗಿ ಗಟ್ಟಿಯಾಗಿ ಹೂಳಲ್ಪಟ್ಟಿರಬೇಕು. ಕಂಬದ ಎತ್ತರ ಅನ್ನುವಂಥದ್ದು 120 ರಿಂದ 125 ಸೆಂಟಿಮೀಟರ್ ಅಷ್ಟಿರಬೇಕು. ಕಂಬದ ವ್ಯಾಸ ಅನ್ನುವಂಥದ್ದು 9 ರಿಂದ 10 ಸೆಂಟಿಮೀಟರ್ನಷ್ಟು ಇರಬೇಕು. ಇದು ಕಂಬದ ಬಗ್ಗೆ. ಇದೀಗ ನಾವು ಅಂಕಣದ ಪರಿಚಯವನ್ನು ಮಾಡಿಕೊಳ್ಳೋಣ. ನೀವೇನು ಮೇಲ್ಗಡೆ ಕಾಣ್ತಾ ಇದ್ದೀರಿ, ಇದು ಖೋಖೋ ಅಂಕಣವಾಗಿರುತ್ತೆ. ಸಬ್ ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗೆ ಮೈದಾನದ ಅಗಲ ಅನ್ನುವಂಥದ್ದು 14 ಮೀಟರ್ ಅಷ್ಟಿರುತ್ತೆ. ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗೆ ಅಂದರೆ ಹೈಸ್ಕೂಲ್ ಮಕ್ಕಳಿಗೆ ಅಗಲ ಅನ್ನುವಂಥದ್ದು 16 ಮೀಟರಷ್ಟು ಇರ್ತದೆ. ಜೂನಿಯರ್ ಬಾಲಕ ಬಾಲಕಿಯರಿಗೆ ಉದ್ದ 27 ಮೀಟರ್ ಇರುತ್ತೆ. ಸಬ್ ಜೂನಿಯರ್ನವರಿಗೆ ಎಷ್ಟಿರುತ್ತೆ, 23 ಮೀಟರ್ನಷ್ಟು ಉದ್ದ ಇರುತ್ತೆ. ಅಂತಿಮ ರೇಖೆ ಅನ್ನುವಂಥದ್ದು ಪಕ್ಕದ ರೇಖೆಗಳು ಸೇರಿಕೊಂಡು ಉಂಟಾಗುವಂತಹ ಏನು ಆಯತಾಕಾರ ಕ್ಷೇತ್ರ ಇರುತ್ತೆ, ಅದಕ್ಕೆ ಖೋಖೋ ಮೈದಾನ ಅಂತ ಹೇಳ್ತೇವೆ. ಎರಡು ಕಂಬಗಳು ಏನು ಕಾಣ್ತಾ ಇದ್ದೀರಿ, ಆ ಕಂಬಗಳ ನಡುವೆ ಏನು ಬರುತ್ತೆ, ಆ ಕ್ಷೇತ್ರವನ್ನು ಅಂಕಣ ಅಥವಾ ಕೋರ್ಟ್ ಅಂತ ಕರಿತೇವೆ. ಇದೀಗ ನಾವು ನೋಡೋಣ ಮುಂದಿನ ಗೆರೆಗಳ ಬಗ್ಗೆ. ಮಧ್ಯದ ಓಣಿಯ ಉದ್ದ 30 ಸೆಂಟಿಮೀಟ್ರ್ ಇರುತ್ತೆ ವಿದ್ಯಾರ್ಥಿಗಳೇ. ಕಂಬದಿಂದ ಕಂಬಕ್ಕೆ ಜೂನಿಯರ್ನವರಿಗೆ 24 ಮೀಟ್ರ್ ಇರುತ್ತೆ, ಸಬ್ ಜೂನಿಯರ್ನವರಿಗೆ 20 ಮೀಟ್ರ್ ಅಂತ ಇರುತ್ತೆ. ಎರಡು ಪೋಲ್ಗಳ ಬಗ್ಗೆ, ಒಂದು ಪಕ್ಕದ ಗೆರೆಯಿಂದ ಇನ್ನೊಂದು ಪಕ್ಕದ ಗೆರೆಯವರೆಗೆ 35 ಸೆಂಟಿಮೀಟರ್ನಷ್ಟು ಅಗಲದ ಒಂದಕ್ಕೊಂದು ಸಮಾನಾಂತರವಾಗಿ ಗುರುತಿಸಲ್ಪಟ್ಟಿರುವಂತಹ ಗೆರೆಗಳು ಇರುತ್ತೆ. ಈ ಗೆರೆಗಳಿಗೇನಂತ ಕರೀತಾರೆ, ಅಡ್ಡಗೆರೆ ಅಂತ ಕರೀತಾರೆ. ಸಬ್ ಜೂನಿಯರ್ ವಿಭಾಗಕ್ಕೆ 14 ಮೀಟರ್ನಷ್ಟು, ಜೂನಿಯರ್ ವಿಭಾಗಕ್ಕೆ 16 ಮೀಟರ್ನಷ್ಟು ಅಂತರ ಇರುತ್ತೆ. ಚೌಕಗಳು ಸ್ಕ್ವೇರ್ಸ್, ಇದರ ಅಳತೆ ಏನೊಂದು ಅನ್ನುವಂಥದ್ದು 30 × 35 ಸೆಂಟಿಮೀಟರ್ ಇರುತ್ತೆ. ಅಗಲ ಈ ಒಂದು ಸೆಂಟಿಮೀಟರ್ 30 × 35 ಸೆಂಟಿಮೀಟರ್ ಅಗಲದ 8 ಚೌಕಗಳು ನೀವು ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇವುಗಳು ಮುಟ್ಟುವಂತಹ ಚೇಸ್ ಮಾಡುವಂತಹ ಆಟಗಾರರಿಗೆ ಕುಳಿತುಕೊಳ್ಳಿಕ್ಕೆ ನಿರ್ದಿಷ್ಟಪಟ್ಟಿಸಿರುವಂತಹ ಸ್ಥಳವಾಗಿರುತ್ತೆ. ಕಂಬದಿಂದ ಅಂತಿಮ ಗೆರೆಯ ನಡುವಿನ ಕ್ಷೇತ್ರವನ್ನು ಮುಕ್ತ ವಲಯ ಅಂತ ಕರಿತೇವೆ. ಇದು 1.5 ಮೀಟರ್ನಷ್ಟು ಅಂತರ ಇರುತ್ತೆ. ವಿದ್ಯಾರ್ಥಿಗಳೇ, ಇದು ಬಹಳ ಸರಳವಾಗಿರುವಂತಹ ಖೋಖೋ ಅಂಕಣದ ಪರಿಚಯವನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಈ ಒಂದು ಸೆಷನನ್ನು ವೀಕ್ಷಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ, ಶಿಕ್ಷಕ ಮಿತ್ರರಿಗೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಸೇತು ಬಂಧದ ಈ ಒಂದು ಸೆಷನನ್ನು